ನಮಸ್ಕಾರ, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಗ್ಯಾಸ್ ಯೂಟ್ಯೂಬ್ ಚಾನಲ್. ನಾನು ನೀವು ಪ್ರಕಾಶ್ ಮಾತಾಡ್ತಾ ಇರೋದು. ಸೊ ಪ್ರೆಸೆಂಟ್ ಬಂಗಾರ ಕುಸುಮ, ಬಂಗಾರ ಕುಸುಮ ಬಂಗಾರ ಬಂಗಾರ ಕುಸುಮ ಫಾಲ್ಸ್. ಇದು ಒನ್ ಅವರ್ ಹತ್ರ ಬರುತ್ತೆ, ಒನ್ ಅವರ್ ಇಂದ ಸ್ವಲ್ಪ ಒಂದು 30 ಕಿಲೋಮೀಟರ್ ಬಂಗಾರ ಕುಸುಮ ಫಾಲ್ಸ್. ಸೊ ಅಲ್ಲಿ ಎಲ್ಲಿ ನಿಲ್ಸಿದ್ದೀವಿ, ಇಲ್ಲಿಂದ ಹೋಗೋದು. ಸೊ ನೋಡ್ತಾರ ನಮ್ಮ ಹುಡುಗರೆಲ್ಲ ಗ್ರೂಪು, ಅಲ್ಲಿಗೆ ಹೋಗೋಣ ರೋಡ್ ಕ್ರಾಸ್ ಮಾಡ್ಕೊಂಡು. ಗೇರ್ ಸ್ವಲ್ಪ ಅಗ್ನಾಶ್ನಿ ಸಾರಿ, ಗೇರ್ ಸ್ವಲ್ಪ ಹೋಗೋ ರೋಡಲ್ಲಿ ಗೇರ್ ಸ್ವಲ್ಪ ಘಾಟ್ ಇದು, ಅಲ್ಲಿ ರೋಡ್ ಸೆಂಟ್ರಲ್ ಗಾಡಿ ನಿಲ್ಲಿಸಿ ಮುಂದೆ ಮೂವ್ ಆಗಬೇಕು. ಲೊಕೇಶನ್ ಕೂಡ ಹಾಕ್ತೀನಿ ಹೆಂಗೆ ಅಲ್ಲಿ ನಿಲ್ಲಿಸೋದಂತ. ಸೊ ಅದಕ್ಕೆ ಮುಂಚೆ ರೂಟ್ ನೋಡಿ, ಇಲ್ಲಿಂದ ಹಿಂಗೆ ಬಂದಮೇಲೆ ಗಾಡಿಯಲ್ಲೆಲ್ಲ ಪಾರ್ಕ್ ಮಾಡಿ ಅಲ್ಲಿಂದ ಈ ರೂಟ್ ಈ ದಾರಿಲಿ ಹೋಗೋದು. ಓ ಮಳೆಗಾಲದಲ್ಲಿ ಮಳೆ ನೋಡ್ರಿ ಹೆಂಗಿದೆ, ಇದೆಲ್ಲ ನೀರು ನೀರಲ್ಲಿ ನಡ್ಕೊಂಡು ಹೋಗ್ಬೇಕು ನಾವು. ಅದೇ ನೀರಲ್ಲಿ ನಡ್ಕೊಂಡು 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 ಮೂವ್ ಆಗಬೇಕು. ಬನ್ನಿ ನೋಡ್ಕೊಂಡು ಬಂಗಾರ ಕುಸುಮ ಹೋಗೋ ದಾರಿಯಲ್ಲಿ ನೀವು ಬೇಸಿಗೆ ಮಿಕ್ಕಿ ಟೈಮಲ್ಲಿ ಬಂದರೆ ಹಿಂಗೆಲ್ಲ ಮಾಮೂಲಿ ಇರೋದು ರೋಡ್ ಇರುತ್ತೆ. ನಾವು ಹೋಗೋ ಟೈಮಲ್ಲಿ ಹೆವಿ ನೀರು ಎಲ್ಲ ಕಡೆ ನೀರಲ್ಲಿ ನಡ್ಕೊಂಡು ಹೋಗುತ್ತೆ. ಇಲ್ಲೇ ಫಾಲ್ಸ್ ಸಿಕ್ಬಿಡ್ತು ನಮಗೆ ಫಾಲ್ಸ್, ಬಂಗಾರ ಕುಸುಮ ಬಂಗಾರದಂಥ ಫಾಲ್ಸ್ ಬಂಗಾರ ಕ್ಯಾಮ್ರಾಮನ್ ನಂದಿ ಜೊತೆ ಛಾಯ. ನಿಮ್ಮ ಕ್ಯಾಮ್ರಾನ ನಿಂದೆ ತೋರ್ಸಿನಿ ಅಂದ ಕುಮಾರಿ. ಹೆಂಗೆ ನಡ್ಕೊಂಡು ನಡಿ, ಇಲ್ಲೇ ಫಾಲ್ಸ್ ಹಿಂಗಿದೆ. ಇಲ್ಲೊಂದು ಮಿನಿ ಫಾಲ್ಸ್, ಇಲ್ಲೊಂದು ಎಲ್ಲ ಕಡೆ ನೀರು 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 ನೀರು. ಚೆಕ್ಪೋಸ್ಟ್ ಇದೆ, ಚೆಕ್ಪೋಸ್ಟ್ ನದಿಯಾಗಿದೆ ಅಲ್ಲ. ಎಲ್ಲ ಕಡೆ ನೀರೇ 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 ನೀರೇ. ಮಳೆಗಾಲದಲ್ಲಿ ಸೌಭಾಗ್ಯ ನೀರಿನ ಸೌಭಾಗ್ಯ. ಬಾಪ್ರೆ, ಇದೇ ದಾರಿನಾ? ಇದೇ ದಾರಿ ಬೇಸಿಗೆಯಲ್ಲಿ ಹಿಂಗಿರುತ್ತಾ ಬಾಬು? ದಾರಿ ಇರ್ತಾರೆ ಬೇಸಿಗೆಯಲ್ಲಿ? ಬೇಸಿಗೆಯಲ್ಲ ಗುರು, ಹತ್ತು ದಿನದಿಂದ ಆ ಬಂದಾಗ ಇಷ್ಟಿರಲಿಲ್ಲ ನೀರು. ಇದು ಅಲ್ಲಿಂದ ಬರ್ತಾರೆ ನೀರ, ಫಾಲ್ಸಿಂದ ಬರ್ತಾರೆ ನೀರ. ಓ ಬಂಗಾರ ಕುಸುಮ ಜೋಗ ಫಾಲ್ಸ್ ಯಾವ್ದು? ಬಂಗಾರ ಕುಸುಮ ಅಷ್ಟೇ. ಏನಕ್ಕೆ ಬಂದಿದೆ ಮತ್ತೆ? ಕರ್ದೆ ಬಂದೆ. ಸರಿ ಬಿಡ, ಆಯ್ತು. ಒಳ್ಳೆ ಹೆಂಗೆ ನೀನು ಬಾ ಮುಂದೆ ಮಾ ಫಾಲ್ಸ್ ನೋಡ್ಕೊತಾ. ಬಂಗಾರ ನೋಡೋದಕ್ಕೆ ಬಂಗಾರ ಅಂತ ಬಂದಿದ್ದೀವಿ ಈ ಮಳೆಯಲ್ಲಿ ಬದಲಾಡ್ಕೊಂಡು. ನೀವು ಬಂದು ಇಂಥ ಬಂಗಾರ ಕುಸುಮ ನೋಡೋಕ್ಕೆ, ಬಟ್ ಮಳೆಗಾಲದಲ್ಲಿ ಹೆವಿ ಮಳೆ ಇರುತ್ತೆ, ನೀರು ಜಾಸ್ತಿ ಇರುತ್ತೆ, ಸ್ವಲ್ಪ ನೀರಲ್ಲಿ ಆಡೋಕ್ಕಾಗಲ್ಲ. ಅದ್ರ ಬದಲು ಸ್ವಲ್ಪ ನಾರ್ಮಲಾಗಿ ಮಳೆ ನಿಂತ ಮೇಲೆ ಒಂದು ಅಕ್ಟೋಬರ್ ಟೈಮಲ್ಲಿ ಬಂದರೆ ಪರವಾಗಿಲ್ಲ ಅಂದ್ಕೊತೀನಿ. ಕಾಡು ನೋಡ್ರಿ, ಅಂದರೆ ಅಷ್ಟು ಹೆವಿ ಕಾಡ್ತಾರೆ ಎಲ್ಲ, ನಾರ್ಮಲ್ ಕಾಡು. ಬಟ್ ಆ ನೀರಿನ ಸೌಂಡ್ ಮಾತ್ರ ಹೆವಿ ಕೇಳ್ತದೆ ನನಗೆ, ಫಾಲ್ಸಿನ ಸೌಂಡ್. ಓ
ಇಲ್ಲಿ ದುಮುಕ್ತೈತೆ ನೋಡ್ರಪ್ಪ, ಇಲ್ಲಿ ನೋಡ್ರಪ್ಪ, ಇಲ್ಲಿ ನೋಡ್ರಪ್ಪ, ಅದನ್ನ ಅದು ನೀರು ಹೆಂಗ್ ದುಮುಕ್ತೈತೆ. ಅದ್ರ ಮುಂದೆ ನಿಲ್ಲಕ್ ಆಗ್ತದ ಮನುಷ್ಯ? ಒಂದು ಹುಳ ಇದ್ದಂಗ ಅದ್ರ ಮುಂದೆ, ಆ ನೀರು ಮುಂದೆ, ಆ ರಭಸದ ಮುಂದೆ. ಯಪ್ಪೋ ದೇವ, ಬಂಗಾರ ಕುಟುಂಬ. ಎಲ್ಲ ಹೊಸ ನೀರು, ಎಲ್ಲ ಕೆಂಪಗೆ ಹೋಗ್ತಾ ಇದೆ, ಹೊಸ ನೀರಲ್ಲ. ಓ ಓ ಓ, ಬಂಗಾರ ಕುಸುಮ ಅಲ್ಲಿ ನೋಡಪ್ಪ, ಅಲ್ಲಿದೆ. ಅಲ್ಲಿರೋದು ಬಂಗಾರ ಕುಸುಮ, ಬಂಗಾರ ಇರೋದು ಅಲ್ಲಿ. ಅಲ್ಲಿಂದ ಹರ್ಕೊಂಡು 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 ಇಲ್ಲಿ ಬಂಗಾರ ಹಾಕಿ ಬಂದೆ. ಓ ಅಲ್ಲಿ ನೋಡಲ್ಲಿ, ಅದು ಜಲಪಾತ. ನೋಡೋಣ, ಮುಂದೆ ಹೋಗಕ್ಕಾಗಲ್ಲ ಅನ್ಕೊಂತೀನಿ, ಹೆವಿ ಮುಂದೆ ಹೋಗಕ್ಕಾಗಲ್ಲ, ಹೆವಿ ನೀರಿಗೆ ಮುಂದೆ ಹೋಗಕ್ಕಾಗಲ್ಲ. ಹೋಗ್ಬೋದಾ? ನೋಡೋಣ. ಅಲ್ಲಿ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ನಿಮ್ಮ ನಿಮ್ಮಿಂದ ನಾವು ಬರ್ತೀವಿ. ಏನಿದೆ ಏನಿದೆ, ಯಾವ ಹಾವು ಇಲ್ಲ ತಾನೆ? ಈ ನಾವು ಯಾವುದೋ ಗುಂಗಲ್ ಇರ್ತೀವಿ, ಅದು ಯಾವುದೋ ಗುಂಗಲ್ ಬಂದು ಬಾಯಿ ಹಾಕ್ಬಿಟ್ರೆ ಕಷ್ಟ ಅಂತ ಅಲ್ವಾ, ಅದಕ್ಕೆ ಸ್ವಲ್ಪ ಟೇಕ್ ಕೇರ್ಫುಲ್. ಓ ಇಂತ ಕಲಾಗಿದೆ, ಇದು ಮಸ್ತ್ ಇದೆ. ಈ ಸ್ವಲ್ಪ ಮುಂದೆ ಸ್ವಲ್ಪ ಸಿಕ್ಕದಾಗ ದಾರಿ ಇದೆ ಅಲ್ಲ, ಅಲ್ಲಿಂದ ನೀರು ಜಾಸ್ತಿ ಇರೋದಕ್ಕೋಸ್ಕರ ಆಗ್ಲಿಲ್ಲ ಅಲ್ಲಿ ಕಡೆ ಹೋಗಕ್ಕೆ. ಇವಾಗ ಈ ರೂಟಲ್ಲಿ ಹೋಗ್ತಾ ಇದೆಯಾ ಸ್ವಲ್ಪ ಹತ್ರದಿಂದ ನೋಡೋಣ ಅಂತ ಬನ್ನಿ ನೋಡಿ ಹೆಂಗಿದೆ. ಬಾಪ್ರಿ, ಇಳಿರಿ 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 ಇಳಿರಿ. ಅಲ್ಲಿ ಹೋಗ್ಬಿಟ್ಟು ಆಟಾಡ್ತಾ ಇದಾರೆ. ಓ ಓ ನಮ್ಮ ಇವತ್ತಿನ ಬಂಗಾರ ಕುಸುಮದ ವಿಡಿಯೋ ಬಗ್ಗೆ ನಮ್ಮ ಆನಂದ ಕುಮಾರಿ ಅವರು ಹೇಳ್ತಾರೆ. ಹೇಳಿ ಆನಂದ ಕುಮಾರಿ ಅವರು ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ 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 ಹೇಳಿ. ಮಳೆ ಎಲ್ಲಿ ಮಳೆ ಬರ್ತಾ ಇದೆ ಈ ಮಳೆಯಲ್ಲಿ? ನಿಮ್ಮ ಈ ಬಂಗಾರ ಕುಸುಮದ
ಅಭಿಪ್ರಾಯಗಳನ್ನು ಕೊಡುತ್ತೆ. ಮೂಕಾಭಿನಯದಲ್ಲೇ ಹೇಳ್ತಾ ಇದಾರೆ, ಬಟ್ ಅರ್ಥ ಆಗ್ತಿಲ್ಲ ನನಗೆ. ಬಟ್ ಅವ್ರೇನೋ ಹೇಳ್ತಾ ಇದಾರೆ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಹಂಗೆ ಅರ್ಥ ಮಾಡ್ಕೊಂಡ್ರೆ ಹೇಳ್ತೀರ? ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂತೀರ. ನಮ್ಗೆ ಕಷ್ಟ ನಮ್ಗೆ ಗೊತ್ತು. ಮನೇಲಿ ಫುಲ್ಲು ಮೇಲ್ಗಡೆ ಹೆಂಗಿತ್ತು ಫಾಲ್ಟ್ ಅಂತ ಕೇಳಿದ್ ನಾನು. ನಿಮ್ ಕತೆ ಗೋಡೆ ಹೇಳ್ತಿಲ್ಲ, ಸೂಪರ್ ಆಗಿದೆ. ನೀವ್ ಮತ್ತೆ ಬರಾಕ ಅದೇ ಈ ಮಳೆಗಾಲ ಈ ಮಳೆ ಇದ್ದ ಬರೋ ಕಷ್ಟ ಮಿಕ್ಕಿದೆ. ಅಮ್ಮ ಆರಾಮಾಗಿ ಬರ್ಬೋದು. ನಿಮ್ಗೆ ಏನಂತೆ? ಮಳೆ ತುಂಬಾ ಸಿಕ್ಕಾಪಟ್ಟೆ ಇದೆ. ಮಳೆಯಲ್ಲೇ ಫುಲ್ಲು ಐದು ಸಾವಿರ ಚೆನ್ನಾಗಿದೆಯಾ? ಓಕೆ ಓಕೆ, ಕೇಳ್ಕೊಂಡ್ರಲ್ಲ ಅಷ್ಟೇ. ಇನ್ನೊಬ್ಬ ಮಿಸ್ ಆಗ್ಬಿಟ್ರು, ಹಿಂದೆ ಹೋಗಿದ್ದಾರೆ. ಕೇಳ್ತೀನಿ ಅವ್ನು ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಹೇಳಿ. ಓಕೆ, ಬಂಗಾರ ತುಂಬ ಸೂಪರ್ ಆಗಿದೆ, ಹೇಳೋಕ್ಕಾಗ್ತಿಲ್ಲ. ಫುಲ್ ಮನೇಲಿ ಮನೇಲಿ ಜಾಕೆಟ್ ಹಾಕೊಂಡು ಫುಲ್ ಒದ್ದಾಡ್ಬಿಟ್ಟಿದ್ವಿ. ಬಂದರೆ ಟ್ರೆಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಮಾನ್ಸೂನ್ ಟೈಮಲ್ಲಿ. ಸೊ ನೋಡ್ರಿ, ನೀವು ಕಾಣಿಸ್ತಿದೆಯಲ್ಲ ಸೈಡಿಗೆ, ಏನು ಮಾಡೋದಕ್ಕಾಗಲ್ಲ. ಅವರಿಗೆ ಫುಲ್ಲು ಸ್ಟಾಕಲ್ಲಿದ್ದರೆ ಮಾತಾಡಕ್ಕೆ ಬರ್ತಿಲ್ಲ, ಏನನ್ನೋ ಮಾತಾಡ್ತಾವ್ರೆ. ಬಟ್ ಸೂಪರ್ ಆಗಿದೆ ಅಂತ ಹೇಳ್ತಾರೆ. ಮಾನ್ಸೂನಲ್ಲಿ ಹೆವಿ ಮಳೆ ಇದ್ದಾಗ ಬಂದರೆ ನೀರು ಜಾಸ್ತಿ, ಕಮ್ಮಿಯಾದಾಗ ಬಂದ ನೀರು ಇಲ್ಲ, ಇಲ್ಲ ನೀರು ಇಲ್ಲ, ಚೆನ್ನಾಗಿರುತ್ತೆ ಸ್ಪೀಕ್ ತಂಗ ಹೋಗ್ಬೋದು. ಬಟ್ ಈ ಥರ ನೀವು ಮಳೆ ಇದ್ದಾಗ ಸರಾಗ ಹೋಗೋಕ್ಕಾಗಲ್ಲ, ಹೆವಿ ನೀರುತ್ತೆ ಅಂತ ಹೇಳ್ತಾ ಇದಾರೆ. ಓಕೆನಾ, ಬನ್ನಿ ಮುಂದೆ ಲಾಸ್ಟ್ ಸೆಂಡ್ ಮಾಡ್ತೀನಿ ವಿಡಿಯೋನ. ಮುಂದೆ ಹೋಗ್ತಾ ಹೋಗ್ತಾ ಓಕೆ ಚಲೋ 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 ಚಲೋ.